ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸೊಗಸಾದ ಚಪಾತಿ ಜೊತೆಗೆ ಹೊಂದಿಕೊಳ್ಳುವಂತಹ, ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸುವಂತಹ ಬೀನ್ಸ್ ಪಲ್ಯ ಹೇಗೆ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಬಾಯಿಗೆ ಒಳ್ಳೆ ರುಚಿ ಕೊಡುವಂತಹ ಒಂದು ರೆಸಿಪಿ. ಹಾಗಾದರೆ ಬನ್ನಿ, ಈ ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಗೂ ಹೇಗೆ ಮಾಡೋದಂತ ನೋಡೋಣ. ತಯಾರಿಸಲಿಕ್ಕೆ ಅರ್ಧ ಕೆ ಜಿಯಷ್ಟು ಬೀನ್ಸನ್ನು ನಾನು ಬಳಸ್ತಾ ಇದ್ದೇನೆ. ಇದನ್ನು ತೊಳೆದು ಕಟ್ ಮಾಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಈಗ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ ಒಂದು 3 ಬ್ಯಾಡಗಿ ಮೆಣಸನ್ನು ಸೇರಿಸುವ, ಇದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1/10 ಕಾಳು ಮೆಣಸು, ಇವಿಷ್ಟನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡಬೇಕು. ಎಣ್ಣೆ ಬಳಸದೆ ಲೋ ಫ್ಲೇಮಲ್ಲಿ ಇದನ್ನು ಹೊಳ್ಳೆ ಮಾಡಿ ನಾವು ಹುರಿಬೇಕು. ಇಲ್ಲಿ ಉದ್ದಿನಬೇಳೆ ಕೊತ್ತಂಬರಿ ರೋಸ್ಟ್ ಆಗಿದೆ, ಹೊಳ್ಳೆ ಘಮ ಬರ್ತಾ ಇದೆ. ಈಗ ಫ್ಲೇಮನ್ನು ಆಫ್ ಮಾಡುವ. ಇದು ತಣ್ದ ನಂತರ ನಾವಿದನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದರ ಪೌಡರ್ ಮಾಡಬೇಕು. ಇಲ್ಲಿ ತಣ್ದ ಈ ಪದಾರ್ಥಗಳನ್ನು ಜಾರಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಈ ರೀತಿಯಲ್ಲಿ ನಾವು ಪೌಡರ್ ಮಾಡಬೇಕು. ಈಗ ಅದೇ ಪ್ಯಾನಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಸೇರಿಸಿದ್ದೇನೆ. ಇದರ ಜೊತೆಗೆ 1/2 ಟೇಬಲ್ ಸ್ಪೂನಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸಿ ಇದನ್ನು ಲೋ ಫ್ಲೇಮಲ್ಲಿ ನಾವು ಹುರಿಬೇಕು. ಇದರಲ್ಲಿ 1/2 ತೆಂಗಿನಕಾಯಿಯ ತುರಿ ಇದೆ. ಇದನ್ನು ಈ ರೀತಿಯಲ್ಲಿ ನಾವು 3-4 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಹುರಿದು ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡುವ. ಈಗ ಪಲ್ಯಕ್ಕೆ ಒಗ್ಗರಣೆಗೆ ತಯಾರು ಮಾಡೋಣ. ಕಡಾಯಿಯನ್ನು ಗ್ಯಾಸಲ್ಲಿಟ್ಟು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕಡಾಯಿಯಲ್ಲಿ ಸೇರಿಸಿದ್ದೇನೆ. ಇದು ಬಿಸಿಯಾದ ತಕ್ಷಣ 1/2 ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1/10-15 ಕರಿಬೇವಿನ ಎಲೆ, ಇವಿಷ್ಟನ್ನು ಸೇರಿಸಿ ಹುರಿಬೇಕು. ಈ ರೀತಿಯಲ್ಲಿ 3-4 ನಿಮಿಷ ಹುರಿದಾದ ಮೇಲೆ 1 ದೊಡ್ಡ ನೀರುಳ್ಳಿಯನ್ನು ಇದರಲ್ಲಿ ಸೇರಿಸುವ. ನೀರುಳ್ಳಿಯನ್ನು ಈ ಥರದಲ್ಲಿ ಕಟ್ ಮಾಡಿದ್ದೇನೆ. ಈ ನೀರುಳ್ಳಿಯನ್ನು ಸಹ ಇದರಲ್ಲಿ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಪುನಃ 2-3 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ನೀರುಳ್ಳಿ ನೋಡಿ, ಇಷ್ಟು ಫ್ರೈ ಆದ ಮೇಲೆ ಕಟ್ ಮಾಡಿದ ಬೀನ್ಸ್ ಇದೆಯಲ್ಲ, ಅದನ್ನು ಸೇರಿಸಬೇಕು. ಒಂದ್ಸಲ ಇವೆಲ್ಲವನ್ನು ಮಿಕ್ಸ್ ಮಾಡುವ. ಈಗ ಗ್ರೈಂಡ್ ಮಾಡಿಟ್ಟ ಹುಳಿ ಇದೆಯಲ್ಲ, ಅದನ್ನು ಸೇರಿಸಬೇಕು. ಪಲ್ಯಕ್ಕೆ ಬೇಕಾದ ಉಪ್ಪನ್ನು ಸಹ ಈ ಸಮಯದಲ್ಲಿ ಸೇರಿಸುವ. 1/2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಹುಳಿಯನ್ನು ಸಹ ಸೇರಿಸಿ ಮಿಕ್ಸ್ ಮಾಡುವ. ಬೀನ್ಸ್ ಮತ್ತು ಹುಳಿ ಈ ಒಗ್ಗರಣೆ ಜೊತೆಗೆ ಬೆರೆತ ಮೇಲೆ 1 ದೊಡ್ಡ ಕಪ್ಪಷ್ಟು ನೀರನ್ನು ಸಹ ಸೇರಿಸಬೇಕು. ನೀರು ಸೇರಿಸಿ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ನಾವು ಬೇಯಿಸಬೇಕು. ಇಲ್ಲಿ 10 ನಿಮಿಷ ಬಿಟ್ಟು ಮುಚ್ಚಿದ ಲಿಡ್ಡನ್ನು ತೆಗೆದಿದ್ದೇನೆ. ಬೀನ್ಸ್ ಇಲ್ಲಿ ಚೆನ್ನಾಗಿ ಬೆಂದಿದೆ, ನೀರು ಕೂಡ ನೋಡಿ ಡ್ರೈ ಆಗಿದೆ. ಈಗ ಇದಕ್ಕೆ ಇಲ್ಲಿ ರೋಸ್ಟ್ ಮಾಡಿಟ್ಟ ಅರಶಿನ ಹುಡಿ ಮಿಶ್ರಿತ ತೆಂಗಿನಕಾಯಿಯ ತುರಿಯನ್ನು ಸೇರಿಸಬೇಕು. ಹೊಳ್ಳೆ ಮಾಡಿ ಇವೆಲ್ಲವನ್ನು ಮಿಕ್ಸ್ ಮಾಡುವ. ಪುನಃ ಇದನ್ನು 3 ನಿಮಿಷಗಳ ಕಾಲ ಮುಚ್ಚಿಡುವ. ತೆಂಗಿನ ತುರಿಯ ಫ್ಲೇವರ್ ಈ ಪಲ್ಯಕ್ಕೆ ಚೆನ್ನಾಗಿ ಬರಬೇಕು, ಹಾಗಾಗಿ ಇದನ್ನು 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಮುಚ್ಚಿಡುವ. ಈಗ ನೋಡಿ, ಮುಚ್ಚಿಟ್ಟ ಈ ಲಿಡ್ಡನ್ನು ತೆಗೆದಿದ್ದೇನೆ. ಪರ್ಫೆಕ್ಟಾದ ಬೀನ್ಸ್ ಪಲ್ಯ ಇಲ್ಲಿ ತಯಾರಾಗಿದೆ. ಇದನ್ನು ನೀವು ಚಪಾತಿ ರೈಸ್ ಜೊತೆಗೆ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿ ಆಗ್ತದೆ. ಈ ಥರದ ರುಚಿಯಾದ ಹಾಗೂ ಹೆಲ್ದಿಯಾದ ಪಲ್ಯವನ್ನು ನೀವು ತಯಾರಿಸಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸವಿಯಿರಿ. ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.